हेलो विद्यार्थिगळे ई ಒಂದು ವಿಡಿಯೋದಲ್ಲಿ ಇವಿಎಸ್ ಸಬ್ಜೆಕ್ಟ್ ಗೆ ಇರುವಂತಹ ಟಾಪಿಕ್ ಅಕ್ವಾಟಿಕ್ಸ್ ಎಕೋಸಿಸ್ಟಮ್ ಅಥವಾ ಜಲೀಯ ಜೀವಿ ಪರಿಸರ ವ್ಯವಸ್ಥೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಿದ್ದೇನೆ ಜಲೀಯ ಜೀವಿ ಪರಿಸರ ವ್ಯವಸ್ಥೆ ಅಂತಂದಾಗ ಜಲಭಾಗ ಅಥವಾ ಜಲ ಪರಿಸರ ಅಂತ ಇದೆ ಸೋ ಆ ಒಂದು ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ವಿವರಣೆಯನ್ನು ತಿಳ್ಕೋಬೇಕಾಗುತ್ತೆ ಜಲೀಯ ಜೀವಿ ಪರಿಸರ ವ್ಯವಸ್ಥೆ ಅಥವಾ ಅಕ್ವಾಟಿಕ್ ಎಕೋಸಿಸ್ಟಮ್ ಇದು ಇಡೀ ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವ ವ್ಯವಸ್ಥೆಗಳಲ್ಲಿ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡದಾದಂತಹ ಪರಿಸರ ವ್ಯವಸ್ಥೆ ಎಂದು ಬಣ್ಣಿಸಲಾಗಿದೆ ಮತ್ತು ನಂಬಲಾಗಿದೆ ಕಾರಣ ಏನು ಅಂತಂದ್ರೆ ಭೂಮಿಯ ಮೇಲಿನ ಮೂರನೇ ಎರಡರಷ್ಟು ಭಾಗ ನೀರಿನಿಂದ ಕೂಡಿದ್ದು ಅಥವಾ ನಾಲ್ಕನೇ ಮೂರರಷ್ಟು ಭಾಗ ನೀರಿನಿಂದ ಕೂಡಿದ್ದು ಸೊ ಆ ಹೆಚ್ಚು ಹೆಚ್ಚು ಪ್ರದೇಶವನ್ನು ಜಲ ಭಾಗ ಆವರಿಸಿಕೊಂಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ವ್ಯವಸ್ಥೆ ಬಹಳ ವಿಶಾಲವಾದಂಥ ವ್ಯಾಪ್ತಿಯಲ್ಲಿ ಹರಡಿರುವುದನ್ನು ನಾವು ಗಮನಿಸ್ತೇವೆ ಈ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸಾಗರ ನದಿ ಕೊಳ ತೊರೆ ಈ ಎಲ್ಲವುಗಳನ್ನು ಒಳಗೊಂಡಂತಹ ಒಂದು ಜಲ ಪರಿಸರ ವ್ಯವಸ್ಥೆ ಅಂತ ನಾವು ಗುರುತಿಸಬಹುದಾಗಿದೆ ಇದನ್ನು ಜಲಗೋಳ ಅಂತ ಕೂಡ ಕರೀತಾರೆ ಮತ್ತು ಇದ ಈ ಒಂದು ಜಲಗೋಳ ಅಥವಾ ಜೀವಿ ಈ ಒಂದು ಜಲ ಪರಿಸರ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸುವಂಥದ್ದು ಎರಡು ರೀತಿಯಾದಂತಹ ಒಂದು ಭಾಗವನ್ನ ನೋಡಬಹುದು ಸೊ ಇದರಲ್ಲಿ ಎರಡು ಪ್ರಮುಖವಾದಂತಹ ಭಾಗಗಳು ಅಂದ್ರೆ ಫ್ರೆಶ್ ವಾಟರ್ ಅಕ್ವೆಟಿಕ್ ಎಕೋಸಿಸ್ಟಮ್ ಮತ್ತು ಮರೈನ್ ಅಕ್ವೆಟಿಕ್ ಎಕೋಸಿಸ್ಟಮ್ ಫ್ರೆಶ್ ವಾಟರ್ ಅಂದ್ರೆ ಶುದ್ಧವಾದಂತಹ ನೀರಿನ ಪರಿಸರ ವ್ಯವಸ್ಥೆ ಮತ್ತೊಂದು ಮರೈನ್ ಅಕ್ವೆಟಿಕ್ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಸಾಗರದ ಜಲ ಪರಿಸರ ವ್ಯವಸ್ಥೆ ಅಂತ ಕರಿಬಹುದು ಈ ರೀತಿ ಡಿವಿಷನ್ ಅಥವಾ ವರ್ಗೀಕರಣ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಬೇಸಿಸ್ ಆಫ್ ಮಿನರಲ್ಸ್ ಅಥವಾ ಲವಣಾಂಶ ಏನು ಈ ನೀರಿನಲ್ಲಿ ಬೆರೆತು ಹೋಗಿದೆ ಅದನ್ನ ಆಧರಿಸಿ ಈ ಒಂದು ಡಿವಿಷನ್ ಅಥವಾ ವರ್ಗೀಕರಣವನ್ನ ಮಾಡ್ಕೊಂಡಿರುತ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಹೆಚ್ಚು ಭಾಗವನ್ನ ನಾವು ಸಾಗರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಪರಿಸರ ವ್ಯವಸ್ಥೆ ಅಂತಾನೆ ಕಾಣಬಹುದು ಕಾರಣ ಏನು ಅಂತಂದ್ರೆ ಇಡೀ ಜಲ ಪರಿಸರ ಅಂತ ಏನಿದೆ ಅಥವಾ ಜಲ ವ್ಯವಸ್ಥೆ ಅಂತ ಏನಿದೆ ಅದರಲ್ಲಿ 99.99% ಪ್ರದೇಶ ಸಾಗರದಲ್ಲಿಯೇ ಇದೆ ಸಾಗರವೇ ಅಷ್ಟೊಂದು ವಿಶಾಲವಾದಂತಹ ಜಲ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದಾಗಿ ಸೊ ಮ್ಯಾಕ್ಸಿಮಮ್ ಒಂದು ಅಕ್ವೆಟಿಕ್ ಎಕೋಸಿಸ್ಟಮ್ ಅನ್ನ ನಾವು ನೋಡುವಂಥದ್ದು ಮರೈನ್ ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ಅಂತ ತಿಳಿಯಬಹುದು ಸೊ ಇದರ ಜೊತೆಗೆ ಫ್ರೆಶ್ ವಾಟರ್ ಅಕ್ವೆಟಿಕ್ ಸಿಸ್ಟಮ್ ಅಂದ್ರೆ ನಾನ್ ಮಿನರಲ್ ಅಥವಾ ಅದನ್ನೇನಂದ್ರೆ ನಾನ್ ಸಲೈನ್ ವಾಟರ್ ಎಕೋಸಿಸ್ಟಮ್ ಅಂತ ಕರಿತೇವೆ ನಾನ್ ಸಲೈನ್ ಅಂದ್ರೆ ಲವಣಾಂಶ ಇಲ್ಲದೆ ಇರುವಂತಹ ಏನು ಅಕ್ವೆಟಿಕ್ ಸಿಸ್ಟಮ್ ಅಂತ ಏನ್ ಕರೀತಾರೆ ಅದನ್ನ ಫ್ರೆಶ್ ವಾಟರ್ ಅಕ್ವೆಟಿಕ್ ಇಕೋಸಿಸ್ಟಮ್ ಅಂತ ಗುರುತಿಸ್ತಾ ಹೋಗ್ತವೆ ಇದರಲ್ಲಿ ಮೊದಲನೇದಾಗಿ ಇದರಲ್ಲಿ ಫಸ್ಟ್ ಆಫ್ ಆಲ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾನ್ ಸಲೈನ್ ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತಂದ್ರೆ ನಾನ್ ಸಲೈನ್ ಅಂತಂದ್ರೆ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಲ್ಲಿ ಗಮನಿಸ್ತಾ ಹೋಗ್ಬೋದು ಮೊದಲನೇದಾಗಿ ಲಾಟಿಕ್ ಎಕೋಸಿಸ್ಟಮ್ ಅಂತ ಕರೀತಾರೆ ಲಾಟಿಕ್ ಎಕೋಸಿಸ್ಟಮ್ ಅಂತಂದ್ರೆ ಸ್ಪೆಷಲಿ ಇಲ್ಲಿ ನದಿ ನೀರಿನ ಪ್ರದೇಶದ ಒಂದು ಎಕೋಸಿಸ್ಟಮ್ ಅಂತ ಕರೀತಾರೆ ಲಾಟಿಕ್ ಎಕೋಸಿಸ್ಟಮ್ ಅಥವಾ ನದಿ ನೀರಿನ ಜೀವಿ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ ಇಲ್ಲಿ ಸ್ಪೆಷಲಿ ನದಿಗಳು ಹೇಗೆ ಹುಟ್ಕೊಳ್ಳುತ್ತವೆ ಅಂದಾಗ ಸಣ್ಣ ತೊರೆ ಅಥವಾ ಚಿಲುಮೆಗಳಿಂದ ನದಿಗಳು ಹುಟ್ಕೊಳ್ಳುತ್ತೆ ಇವು ಹರಿದು ಸಮುದ್ರವನ್ನ ಸೇರುವಂತಹದನ್ನ ನಾವು ಗಮನಿಸ್ಬೋದು ಮತ್ತೆ ಈ ಬೆಟ್ಟ ಗುಡ್ಡಗಳಲ್ಲಿ ಬೀಳುವಂತಹ ಮಳೆ ಅನೇಕ ತೊರೆಗಳಾಗಿ ಹರಿದು ಕೊನೆಗೆ ಅದು ನದಿಯಾಗಿ ಒಂದು ನೈಸರ್ಗಿಕವಾದ ಜಲಪಾತವಾಗಿ ನಂತರ ಅದು ಸಮುದ್ರವನ್ನ ಸೇರುವುದು ಸಹಜ ಪ್ರಕ್ರಿಯೆ ಅಂತ ನಾವು ನೋಡಬಹುದಾಗಿದೆ ಸೊ ಈ ನದಿಗಳು ಹುಟ್ಟಿದ ಒಂದು ಪ್ರದೇಶದಿಂದ ಹಿಡಿದು ಸಮುದ್ರವನ್ನ ಸೇರುವವರೆಗೆ ಬಹಳ ಉದ್ದವಾದಂತಹ ಬಹಳ ವಿಶಾಲವಾದಂತಹ ಹಾದಿಯನ್ನ ಅಥವಾ ಪ್ರದೇಶವನ್ನ ಹಾದು ಹೋಗುತ್ತೆ ಮತ್ತೆ ಈ ರೀತಿ ಹಾದು ಹೋಗುವಂತ ಸಂದರ್ಭದಲ್ಲಿ ಉದ್ದಕ್ಕೂ
ಅನೇಕ ಸಸ್ಯ ವರ್ಗಗಳು ಮತ್ತು ಪ್ರಾಣಿ ವರ್ಗಗಳಿಗೆ ಜೀವ ಸಂಪತ್ತನ್ನ ಅಥವಾ ಜೀವ ದಾನವನ್ನು ನೀಡುವಂತಹ ಪ್ರಕ್ರಿಯೆಯಾಗಿ ಕೆಲಸ ಮಾಡುವುದನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಪೋಷಿಸುತ್ತೆ ಮತ್ತೆ ನದಿಯ ಅಕ್ಕಪಕ್ಕ ಇರುವಂತಹ ಮಣ್ಣು ಆ ಒಂದು ಪೋಷಕಾಂಶಗಳಿರುವ ಯುಕ್ತವಾದಂತಹ ಒಂದು ಪ್ರದೇಶವನ್ನ ನಿರ್ಮಾಣ ಮಾಡಿ ಅದರಿಂದಾಗಿ ಒಂದು ವಿಶೇಷವಾದ ಜೀವಿ ಪರಿಸರವನ್ನು ಇದು ನಿರ್ಮಾಣ ಮಾಡಿರುತ್ತೆ. ಬಹಳ ಸಮೃದ್ಧವಾದಂತಹ ಜೀವಿ ಪರಿಸರವನ್ನ ಈ ಲಾಟಿಕ್ ಎಕೋಸಿಸ್ಟಮ್ ಫಾರ್ಮ್ ಮಾಡುತ್ತೆ ಅಥವಾ ಅದು ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಮತ್ತು ನದಿಗಳು ಹರಿಯುವಂತಹ ನದಿಯ ದಡದ ಪಕ್ಕದಲ್ಲಿ ಅತಿ ಚಿಕ್ಕದಾದಂತಹ ಸಸ್ಯಗಳು, ಪಾಚಿ ಇವುಗಳೆಲ್ಲವೂ ಬೆಳೆಯೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಉದ್ದಕ್ಕೂ ನದಿ ಹರಿಯುವಂತಹ ಭೂಪ್ರದೇಶದಲ್ಲೆಲ್ಲ ಅನೇಕ ಮಾದರಿಯ ಮೀನುಗಳು ರಾಶಿಯೋಪಾದಿಯಲ್ಲಿ ಅಂದ್ರೆ ಹೆಚ್ಚು ಸಂಖ್ಯೆಯ ಗಾತ್ರದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇವು ಒಂದು ಈ ಜೀವಿ ಸಂಪತ್ತು ಬೆಳೆಯೋದಿಕ್ಕೆ ನದಿಗಳು ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಪ್ರಕೃತಿಯಲ್ಲಾಗುವಂತಹ ಅನೇಕ ವೇರಿಯೇಷನ್ಸ್ ಅಥವಾ ವ್ಯತ್ಯಯಗಳು ನದಿಗಳು ಉಕ್ಕಿ ಹರಿಯೋದಿಕ್ಕೆ ಕಾರಣ ಆಗುತ್ತೆ. ಸೊ ನದಿಗಳು ಉಕ್ಕಿ ಹರಿದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇದು ಪರಿಸರದ ಮೇಲೆ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಇದು ಒಂದು ಜೀವಿ ಪರಿಸರ ಅಂದ್ರೆ ಇದು ಇಟ್ ಈಸ್ ರಿಲೇಟೆಡ್ ಟು ಏನು ಲವಣಾಂಶ ಇಲ್ಲದಂತಹ ಒಂದು ತಿಳಿಯಾದ ನದಿ ಏನು ಜೀವಿ ಪರಿಸರ ವ್ಯವಸ್ಥೆ ಅಂದಾಗ ಒನ್ ಈಸ್ ಲಾಟಿಕ್ ಎಕೋಸಿಸ್ಟಮ್ ಅಥವಾ ಇದನ್ನ ಎಕೋಸಿಸ್ಟಮ್ ಇನ್ ರಿವರ್ಸ್ ಅಂತ ಕರಿಬಹುದು ಅಥವಾ ನದಿಗಳ ಜೀವಿ ಪರಿಸರ ವ್ಯವಸ್ಥೆ ಅಂತ ಕರಿಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಪಾಂಡ್ಸ್ ಅಥವಾ ಲೇಕ್ಸ್ಗಳಲ್ಲಿ ಅಥವಾ ಕೊಳದ ಅಥವಾ ಕೆರೆ ಕುಂಟೆಯ ಜೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಈ ಕೆರೆ ಕುಂಟೆ ಅಥವಾ ಕೊಳ ಅಂತಂದಾಗ ಅದು ಒಂದು ಕಡೆ ಸ್ಟ್ಯಾಗ್ನೆಂಟ್ ವಾಟರ್ ಅಥವಾ ಮಳೆ ಬಂದು ಸೊ ಆ ಮಳೆ ನಿಂತಿರುವಂತಹ ಪ್ರದೇಶದಲ್ಲಿ ಉಂಟಾಗುವಂತಹ ಕೆರೆ ಕೊಳ ಅಥವಾ ಕೆಲವು ಸಾರಿ ಆರ್ಟಿಫಿಷಿಯಲ್ ಟ್ಯಾಂಕ್ಸ್ ಅಂತಂದ್ರೆ ಏನು ಕೆರೆಗಳ ಏನು ಭೂ ಪ್ರದೇಶಕ್ಕೆ ನೀರನ್ನ ನೀರಿನ ವ್ಯವಸ್ಥೆನ ಕಲ್ಪಿಸೋದಕ್ಕೆ ಆರ್ಟಿಫಿಷಿಯಲ್ ಟ್ಯಾಂಕ್ಸ್ ಕೂಡ ಅಥವಾ ಕುಂಟೆಗಳನ್ನ ಅಥವಾ ಕೆರೆಗಳನ್ನ ಕಟ್ಟಿಸುವಂತಹ ಉದಾಹರಣೆಗಳನ್ನ ಕೂಡ ಗಮನಿಸ್ತವೆ. ಸೊ ಅದು ಆರ್ಟಿಫಿಷಿಯಲ್ ಆಸ್ ವೆಲ್ ಆಸ್ ನ್ಯಾಚುರಲ್ ಎಕೋಸಿಸ್ಟಮ್ ನ್ಯಾಚುರಲ್ ವಾಟರ್ ಎಕೋಸಿಸ್ಟಮ್ ಅದರಿಂದ ಫಾರ್ಮ್ ಆಗುವಂತಹ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ನಾವು ಗುರುತಿಸ್ತಾ ಹೋಗ್ತೇವೆ. ಇಂತಹವು ಕೂಡ ಅಷ್ಟೇ ಸ್ಟೇಷನರಿ ಅಥವಾ ಸ್ಟ್ಯಾಗ್ನೆಂಟ್ ಆಗಿರುವಂತ ಒಂದ್ ಕಡೆ ನಿಂತಿರುವಂತಹ ಜೀವಿ ನೀರಿನ ಸುತ್ತಮುತ್ತಲ ಜೀವಿ ಪರಿಸರ ವ್ಯವಸ್ಥೆಯು ವಿಭಿನ್ನವಾದಂತಹ ಒಂದು ಜೀವಿ ಪರಿಸರ ವ್ಯವಸ್ಥೆಯನ್ನ ಇಲ್ಲಿ ಗಮನಿಸ್ಬೋದು. ಇಲ್ಲಿ ನಾವು ನೋಡುವಂಥದ್ದು ಚಿಕ್ಕ ಪುಟ್ಟ ಮೀನುಗಳು ಈ ಪ್ರದೇಶಗಳಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಚಿಕ್ಕ ಮತ್ತು ಮೀಡಿಯಂ ಅಥವಾ ಮಧ್ಯಮ ಗಾತ್ರದ ಮೀನುಗಳು ಕೂಡ ಈ ಕೆರೆ ಕುಂಟೆಗಳಲ್ಲಿ ಏನು ತಮ್ಮ ಒಂದು ಜೀವನವನ್ನ ಕಂಡುಕೊಳ್ಳುವುದನ್ನ ನಾವು ಗಮನಿಸ್ತೇವೆ. ಜೊತೆಗೆ ಕೊಳದ ಬದಿಯಲ್ಲಿ ಆ ಒಂದು ಕೆಸರಿನಿಂದ ಪೌಷ್ಟಿಕಾಂಶವನ್ನ ಪಡೆದು ಬೆಳೆಯುವಂತಹ ಗಿಡಗಳನ್ನ ಸಸ್ಯಗಳನ್ನ ಕೂಡ ನಾವು ಗಮನಿಸ್ತೇವೆ. ಕೆಲವು ಸಸ್ಯಗಳು ಭೂಮಿಯಲ್ಲಿ ಆಳವಾಗಿ ಬೇರೂರಿ ತಮ್ಮ ಒಂದು ಬದುಕನ್ನ ಕಂಡುಕೊಳ್ಳುತ್ತವೆ. ಕೆಲವು ತೇಲುವ ಸಸ್ಯಗಳ ಸ್ಥಿತಿಯಲ್ಲೂ ಕೂಡ ಕಾಣಬಹುದು. ಫ್ಲೋಟಿಂಗ್ ಪ್ಲಾಂಟ್ಸ್ ಕೂಡ ನಾವು ಗಮನಿಸ್ತೇವೆ. ಮತ್ತೆ ಕೆಲವು ಸೂಕ್ಷ್ಮ ಸಸ್ಯಗಳು ಕೂಡ ಸಸ್ಯ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮತ್ತೆ ಇದು ಸ್ಪೆಷಲಿ ಆಲ್ಗೆ ಅಥವಾ ಇದನ್ನ ಪಾಚಿ ಅಂತ ಕೂಡ ಕರಿಬಹುದು. ಅದನ್ನ ನಾವು ಗಮನಿಸ್ಬೋದು. ಹಾಗೆ ನೀರ ವಾಟರ್ ಸ್ನೇಕ್ಸ್ ಇವೆಲ್ಲವೂ ಕೂಡ ಇಲ್ಲಿರುವಂತಹ ಪ್ರಮುಖವಾದ ಏನು ಜೀವಿ ಪರಿಸರ ಅಂತ ಇರ್ಬೋದು. ಮತ್ತೆ ಅಲಿಗೇಟರ್ಸ್ ಮೊಸಳೆಗಳು ಕೂಡ ನಾವು ಗಮನಿಸ್ತೇವೆ. ಮೊಸಳೆಗಳನ್ನ ಎಸ್ಪೆಷಲಿ ನಾವು ಸಿಹಿ ನೀರಿನ ಪ್ರದೇಶದಲ್ಲಿ ಕಾಣಬಹುದು ಅಂತ ಹೇಳ್ಬೋದಾಗಿದೆ. ಸೊ ಅದೇ ಮಾದರಿಯ ಮತ್ತೊಂದು ಪ್ರದೇಶ ಮಾರ್ಷಿ ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶ ಅಂತ ಕರಿತೇವೆ. ಈ ಜೌಗು ಪ್ರದೇಶದಲ್ಲಿ ಸ್ಪೆಷಲಿ ನಾವು ನೋಡುವಂಥದ್ದು ಏನು ಎಸ್ಚುರೀಸ್ ನ ಎಕ್ಸಾಂಪಲ್ಸ್ ಆಗಿ ಕರಿಬಹುದು. ಎಸ್ಚುರೀಸ್ ಇನ್ ಇನ್ ಟರ್ಮ್ಸ್ ಲೈಕ್ ಎಸ್ಚುರೀಸ್ ಅಂತಂದ್ರೆ ಸ್ಪೆಷಲಿ ನದಿಗಳು ಸಮುದ್ರವನ್ನ ಸೇರುವಂತಹ ಪ್ರದೇಶದಲ್ಲಿ ನಾವು ಗಮನಿಸ್ತೇವೆ. ಅಥವಾ ಕೆಲವೊಂದು ವೆಟ್ ಲ್ಯಾಂಡ್ಸ್ ಅಥವಾ ತೇವಾಂಶ ಇರುವಂತಹ ಪ್ರದೇಶಗಳಲ್ಲಿ ಕೂಡ ಈ ರೀತಿಯ ಒಂದು ಜೀವಿ ಪರಿಸರ ವ್ಯವಸ್ಥೆನ ಗಮನಿಸ್ತೇವೆ. ವೆಟ್ ಲ್ಯಾಂಡ್ಸ್ ಆಸ್ ವೆಲ್ ಆಸ್ ಎಸ್ಚುರೀಸ್ ಎಕೋಸಿಸ್ಟಮ್ ಇವೆರಡು ಒಂದಷ್ಟು ಮಟ್ಟಿಗೆ ಸಿಮಿಲಾರಿಟೀಸ್ ಅಥವಾ
ಒಂದೇ ಮಾದರಿಯ ಜೀವಿ ಪರಿಸರ ವ್ಯವಸ್ಥೆಯನ್ನು ಹೊಂದಿರುತ್ತೆ ಅಂತ ನಾವು ಗಮನಿಸಬಹುದು. ಮತ್ತೆ ಇಲ್ಲಿ ನಾವು ನೋಡುವಂಥದ್ದು ಎಸ್ಚುರೀಸ್ ಎಕೋಸಿಸ್ಟಮ್ ಅಂತ ನಾವು ನೋಡಿದಾಗ ಸ್ಪೆಷಲಿ ನದಿಯ ನೀರು ಸಮುದ್ರವನ್ನು ಸೇರುವಂತಹ ಪ್ರದೇಶದಲ್ಲಿ ಅದು ಸಿಹಿ ನೀರು ಉಪ್ಪಿನ ನೀರಿನ ಜೊತೆ ಬೆರೆಯುವಂತಹ ಒಂದು ಪ್ರದೇಶವಾಗಿದ್ದು ಇಲ್ಲಿ ಬೇರೆಯ ಒಂದು ಜೀವಿ ಪರಿಸರ ವ್ಯವಸ್ಥೆಗಿಂತ ವಿಭಿನ್ನವಾದಂತಹ ಪರಿಸರ ವ್ಯವಸ್ಥೆಯನ್ನು ಇಲ್ಲಿ ಗಮನಿಸ್ತೇವೆ. ಅಂದರೆ ಇದು ಆ ಪ್ರದೇಶದಲ್ಲಿ ಆಗಿಂದಾಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವಂತಹ ವಾತಾವರಣವನ್ನ ಅವಲಂಬಿಸಿ ಅಲ್ಲಿನ ಒಂದು ಜೀವಿ ಪರಿಸರ ವ್ಯವಸ್ಥೆ ನಿರ್ಮಾಣ ಆಗಿರುತ್ತೆ ಅನ್ನೋದನ್ನ ಗುರುತಿಸ್ತಾ ಹೋಗ್ತವೆ. ಇಲ್ಲಿ ಕೂಡ ಅಷ್ಟೇ ಮ್ಯಾಂಗ್ರೋವ್ ಸಸ್ಯಗಳು ಹಾಗೆ ತೇಲುವ ಸೂಕ್ಷ್ಮ ಸಸ್ಯಗಳು ಇವೆಲ್ಲವುಗಳನ್ನ ನಾವು ಗಮನಿಸ್ಬೋದು. ಹಾಗೇನೆ ಮೀನು ವಿವಿಧ ರೀತಿಯ ಮೀನುಗಳು ಹಾವು ಮತ್ತೆ ಅಕಶೇರುಕ ಪ್ರಾಣಿಗಳು ಇವುಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೇವೆ. ಮತ್ತೆ ಋತುಮಾನ ಬದಲಾವಣೆ ಮತ್ತೆ ನೀರಿನಲ್ಲಿ ಲವಣಾಂಶ ಏರಿಳಿತಗಳಿಗೆ ಹೊಂದಿಕೊಂಡು ಜೀವಿಸುವಂತಹ ರೀತಿಯಲ್ಲಿ ಇಲ್ಲಿನ ಜೀವಿಗಳನ್ನು ನಾವು ಗಮನಿಸ್ತೇವೆ. ಸೊ ಈ ರೀತಿ ಮೂರು ರೀತಿಯ ಒಂದು ವರ್ಗೀಕರಣವನ್ನು ಈ ಸಂದರ್ಭದಲ್ಲಿ ನೋಡ್ತೇವೆ. ಫ್ರೆಶ್ ವಾಟರ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ತಿಳಿ ನೀರು ಅಥವಾ ಶುದ್ಧವಾದಂತಹ ನೀರಿನ ಜೀವಿ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಲಾಸ್ಟ್ ಸ್ಲೈಡಲ್ಲಿ ಗಮನಿಸಿದ್ವಿ. ಈಗ ಇರುವಂತಹ ಒಂದು ಸ್ಲೈಡ್ ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಓಷನ್ ಎಕೋಸಿಸ್ಟಮ್ ಮತ್ತೊಂದು ಕೋಸ್ಟಲ್ ಸಿಸ್ಟಮ್ ಅಂತ ಗುರುತಿಸ್ತೇವೆ. ಕೋಸ್ಟಲ್ ಸಿಸ್ಟಮ್ ಮತ್ತೆ ಓಷನ್ ಎಕೋಸಿಸ್ಟಮ್ ಎರಡೂ ಕೂಡ ಇವೆರಡು ಸಲೈನ್ ವಾಟರ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಎಕೋಸಿಸ್ಟಮ್, ಅಥವಾ ಸಲೈನ್ ಅಂತಂದ್ರೆ ಲವಣಾಂಶ ಯುಕ್ತವಾದಂತಹ ನೀರಿನ ಅಥವಾ ಪರಿಸರ ವ್ಯವಸ್ಥೆ ನೀರಿನ ಜೀವಿ ಪರಿಸರ ವ್ಯವಸ್ಥೆ ಅಂತ ಗುರುತಿಸ್ತೇವೆ. ಸೊ ಓಷನ್ ಎಕೋಸಿಸ್ಟಮ್ ಅಂತಂದಾಗ ಇಲ್ಲಿ ಎರಡು ರೀತಿಯಲ್ಲಿ ಏನಕ್ಕೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಓಷನ್ ಅಂತಂದಾಗ ದ ಮಿಡ್ ಪಾರ್ಟ್ ಆಫ್ ದಿ ಓಷನ್ ಅಥವಾ ಸಮುದ್ರದ ಒಳಭಾಗ ಅಂತ ಏನ್ ಕರೀತಾರೆ, ಸೊ ಅದನ್ನ ಓಷನ್ ಎಕೋಸಿಸ್ಟಮ್ ಅಂತ ಕರೀತಾರೆ. ಕೋಸ್ಟಲ್ ಸಿಸ್ಟಮ್ ಅಂತಂದ್ರೆ ಕರಾವಳಿ ತೀರ ಪ್ರದೇಶದಲ್ಲಿ ಇರುವಂತಹ ಜೀವಿ ಪರಿಸರ ವ್ಯವಸ್ಥೆನ ಕೋಸ್ಟಲ್ ಸಿಸ್ಟಮ್ ಅಂತ ಕರೀತೇವೆ. ಇದರಲ್ಲಿ ಫಸ್ಟ್ ಒನ್ ಓಷನ್ ಎಕೋಸಿಸ್ಟಮ್ ಅನ್ನ ನಾವು ಗಮನಿಸಿದಾಗ ಒಳ ಸಾಗರ ಅಥವಾ ಆಳ ಸಾಗರಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಂಥದ್ದು. ಇದರಲ್ಲಿ ಅಗೇನ್ ಎರಡು ರೀತಿಯಾದಂತಹ ಒಂದು ಡಿವಿಷನ್ ನಾವು ಗಮನಿಸ್ಬೋದು. ಸಾಗರದ ಮೇಲ್ಭಾಗದ ಒಂದು ಎಕೋಸಿಸ್ಟಮ್, ಹಾಗೆ ಸಾಗರದ ಒಳಭಾಗ ಅಂದ್ರೆ ಸುಮಾರು 4 ಕಿಲೋಮೀಟರ್ ಗಿಂತ ಒಳಭಾಗದಲ್ಲಿರುವಂತಹ ಎಕೋಸಿಸ್ಟಮ್ ಅನ್ನ ಎಂದು ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೇವೆ. ಸಾಗರದ ಮೇಲ್ಭಾಗದಲ್ಲಿರುವಂತಹ ಜೀವಿ ಪರಿಸರ ವ್ಯವಸ್ಥೆ ಅಂತಂದಾಗ ಇಲ್ಲಿ ಮುಖ್ಯವಾಗಿ ಬೆಳಕು ಬೀಳೋದ್ರಿಂದಾಗಿ ಇಲ್ಲಿ ತೇಲುವ ಸಸ್ಯಗಳನ್ನ ಗಮನಿಸ್ತವೆ. ಹಾಗೆಯೇ ಮತ್ತೆ ಇವು ತಮ್ಮ ಆಹಾರವನ್ನ ತಾವೇ ಉತ್ಪಾದಿಸಿಕೊಳ್ಳುವಂತಹ ಅಂದ್ರೆ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮುಖಾಂತರ ಆಹಾರವನ್ನು ಉತ್ಪಾದಿಸುವಂತಹ ಒಂದು ಶಕ್ತಿ ಇರೋದ್ರಿಂದಾಗಿ ಸೊ ಆ ರೀತಿಯ ಒಂದು ಸಸ್ಯಗಳನ್ನ ಇಲ್ಲಿ ಕಾಣ್ತೇವೆ. ಇದ್ರ ಜೊತೆಗೆ ಶಾರ್ಕ್ ಮೀನು, ತಿಮಿಂಗಿಲ, ಹಾಗೆ ಜೆಲ್ಲಿ ಫಿಶ್, ಲೋಳೆ ಮೀನುಗಳು ಮತ್ತೆ ವಿವಿಧ ರೀತಿಯಾದಂತಹ ಮೃದ್ವಂಗಿಗಳು, ಸಣ್ಣ ಮೀನುಗಳನ್ನ ತಿಂದು ಬದುಕುವಂತಹ ಹಾವು, ದೊಡ್ಡ ಮೀನು ಇವೆಲ್ಲವುಗಳನ್ನ ನಾವು ಈ ಮೇಲ್ಭಾಗದ ಪ್ರದೇಶದಲ್ಲಿ ಗಮನಿಸ್ತೇವೆ. ಸೊ ಇನ್ನು ಸಮುದ್ರದ ಆಳಭಾಗ ಅಂತ ನೋಡಿದಾಗ 4 ಕಿಲೋಮೀಟರ್ ಗಿಂತ ಒಳಭಾಗದಲ್ಲಿರುವಂತಹ ಸಮುದ್ರ ಭಾಗದಲ್ಲಿ ನೋಡುವಂಥದ್ದು ಅಲ್ಲಿ ಸೂರ್ಯನ ಕಿರಣಗಳು ಪ್ರವೇಶ ಮಾಡದೇ ಇರುವಂತಹ ಪ್ರದೇಶ, ಬಹಳ ಆಳವಾಗಿರುವಂತಹ ಪ್ರದೇಶ. ಹಾಗಾಗಿ ಆ ಪ್ರದೇಶಗಳಲ್ಲಿ ಸಸ್ಯಗಳು ನಾವು ಕಾಣೋದಿಕ್ಕೆ ಸಿಗೋದಿಲ್ಲ. ಅಲ್ಲಿ ಸಿಗುವಂತಹ ಜೀವಿಗಳಂದ್ರೆ ಮುಖ್ಯವಾಗಿ ಸಮುದ್ರ ನಕ್ಷತ್ರ, ಹಾಗೆ ಸಮುದ್ರ ಕ್ಷೀರ ಮುಂತಾದ ಹೆಸರುಗಳಿನ ಮೀನುಗಳನ್ನ ನಾವು ಇಲ್ಲಿ ಕಾಣಬಹುದು. ಯಾಕೆಂದ್ರೆ ಮತ್ತೆ ನೀರಿನ ಒತ್ತಡ ಹೆಚ್ಚಾಗಿರುತ್ತೆ ಈ ಪ್ರದೇಶದಲ್ಲಿ, ಹಾಗಾಗಿ ಸಸ್ಯ ವರ್ಗಗಳಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಅನ್ನೋದನ್ನ ನಾವು ಗಮನಿಸ್ಬೋದು. ದಿಸ್ ಇಸ್ ಅಬೌಟ್ ಓಷನ್ ಎಕೋಸಿಸ್ಟಮ್. ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಕೋಸ್ಟಲ್ ಎಕೋಸಿಸ್ಟಮ್ ಅಂದಾಗ ಸಮುದ್ರ ತೀರ ಪ್ರದೇಶದಲ್ಲಿ ಇರುವಂತಹ ಒಂದು ಎಕೋಸಿಸ್ಟಮ್. ಸೊ ಇಲ್ಲಿ ಸಾಗರದ ಅಂಚು ಅಥವಾ ಮೇಲ್ಭಾಗದಲ್ಲಿ ಅಸ್ತಿತ್ವದಲ್ಲಿರುವಂತಹ ಜೀವಿ ಪರಿಸರ ವ್ಯವಸ್ಥೆ ಕೋಸ್ಟಲ್ ಸಿಸ್ಟಮ್ ಅಂತ ನಾವು ಗಮನಿಸ್ತೇವೆ. ಇಲ್ಲಿ ಮುಖ್ಯವಾಗಿ ಮರಳು ರಾಶಿ ಹಾಗೆ ಬಂಡೆ ಕಲ್ಲು ಮತ್ತೆ ಸಣ್ಣ ಕಲ್ಲುಗಳನ್ನ ಹೊಂದಿರುವಂತದನ್ನು ನೋಡ್ತೇವೆ. ಮತ್ತೆ ಸೂಕ್ಷ್ಮ ಸಸ್ಯಗಳು ಹಾಗೆ ಕಣ್ಣಿಗೆ ಕಾಣದಿರುವಂತಹ ಅನೇಕ ಸೂಕ್ಷ್ಮ ಜೀವಿಗಳನ್ನ ಇಲ್ಲಿ ನೋಡ್ತೇವೆ. ಇದ್ರ ಜೊತೆಗೆ ಏಡಿ, ಸಿಗಡಿ,
ಮೃದ್ವಂಗಿ, ಶಂಖಜೀವಿ, ನಾನಾ ರೀತಿಯಾದಂತಹ ಶೆಲ್ಸ್ಗಳು, ಶಂಖಗಳನ್ನ ಇಲ್ಲಿ ಕಾಣಬಹುದು. ಸೊ ದಿಸ್ ಈಸ್ ಅಬೌಟ್ ಕೋಸ್ಟಲ್ ಸಿಸ್ಟಮ್ ಅಂತ ನೋಡ್ತವೆ. ಸೊ ಥ್ಯಾಂಕ್ ಯು. ಇನ್ ಮುಂದಿನ ಕ್ಲಾಸ್ನಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಪಾಠ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್.